ಸರ್ ಇಲ್ಲೇನೋ ಧೂಳಾಗಿದೆ. ಸೊಂಟದ ವಿಷಯ ಯಾರನ್ನ ಬಗ್ಗಿಸ್ಕೊಂಡು ಏನ್ ಮಾಡ್ತಾವ್ನೆ ನೋಡ್ದ ಅನ್ಸುತ್ತೆ. ಏನ್ ಹೇಳ್ತೀರಾ? ಮಾಡ್ತೀನಿ. ಕದ್ದಿರೋ ಕನ್ನಡಿ ಮುಖ ತೋರಿಸ್ಲೇಬೇಕಲ್ಲ ನಾನೇ. ಸತ್ಯ ಹೇಳೋಣ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಎಸ್ ಯೂಸ್ ಮೀ ಸೈಡ್ ಬಿಡಿ. ಏಯ್ ಇಲ್ಲೇನ್ ಮಾಡ್ತಿದ್ಯಾ? ಯಾರು ಇವರೆಲ್ಲ? ಅದು ಲಕ್ಷ್ಮಿ, ನನ್ ಬಂದು ಡ್ರೈವರ್ ಅಲ್ಲ, ಸರಸ್ವತಿ ಅವ್ರ ಸೋದರಳಿ. ಸ್ಪೇನ್ ಅಲ್ಲಿ ನಮ್ದು ಐನ್ ಪ್ಲಾಂಟ್ ಕಂಪನಿ ಇದೆ. ತಾತಂಗ್ ಇಷ್ಟ ಅಲ್ಲದೆ ಅತ್ತೆಲ್ ಮದುವೆ ಮಾಡ್ಕೊಂಡ್ ಬಂದ್ಬಿಟ್ರು. ಹೇಗ ನಮ್ಮ ಒಪ್ಸ್ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಹಂಗೆ ಅವ್ರ ದೊಡ್ಡ ಮಗಳು ಇಂದ್ರ ಅಂದ್ರೆ ನಿಂಗೆ ಇಷ್ಟ, ಆದ್ರೆ ಮದುವೆನೂ ಆಗೋಣ ಅನ್ಕೊಂಡಿದ್ಯಾ ಅಲ್ಲ? ಉಂಟ ಬಾಯ್ಲಿ. ನಾನು ನರ್ಸ್ ಅಲ್ಲ. ನಮ್ಮ ಅಪ್ಪಂದು ಫಾರಿನ್ ಅಲ್ಲಿ ದೊಡ್ಡ ಐರನ್ ಅಂಗಡಿ ಇದೆ. ಅಮೆರಿಕನ್ ಪ್ರೆಸಿಡೆಂಟ್ ಇಂದ ಹಿಡಿದು ಲಂಡನ್ ಕ್ವೀನ್ ಗೌನ್ ವರ್ಗು ನಮ್ಮ ಅಪ್ಪನೇ ಐರನ್ ಮಾಡೋದು. ನಂಗೆ ಅವ್ರ ಎರಡನೇ ಮಗಳು ರುಕ್ಮಿಣಿ ಇದ್ರೆ ಇಷ್ಟ, ಅದಕ್ಕೆ ಅವ್ರ ಮನೆಗೆ ಬಂದಿರೋದು. ಎಂತ ಕಾಕತಾಳಿ ಅಲ್ಲ. ನೀವಿಬ್ರು ಆ ಮನೆ ಎಳೆಯಂದ್ರ ಆಗ್ಬಿಟ್ರೆ ಜಾನ್ಸನ್ ಅಂಡ್ ಜಾನ್ಸನ್ ತರ ಐರನ್ ಅಂಡ್ ಐರನ್ ಅನ್ನೋ ಹೆಸರು ಸಿಕ್ಬಿಡುತ್ತೆ. ಆ ಗರ್ಲ್ಸ್ಗಿಂತ ನಿಮ್ಮಿಬ್ರು ಪೇರೆ ಸೂಪರ್ ಸರ್. ಎಕ್ಸ್ಟ್ರಾಡಿನರಿ. ಮುಚ್ಚು ಬಾಯಿ. ಐರನ್ ಸ್ಟೀಲು ಅಂತ ನನಗೆ ಪುಂಗ್ಬೇಡ. ಇವನಿಗೆ ಬಸ್ ಸಿಕ್ಕಿರಲ್ಲ, ನೀನ್ ಡ್ರಾಪ್ ಮಾಡಿರ್ತೀಯಲ್ಲ, ಆಂಟಿ ಕಸ ಕುಡಿಸ್ತಾವಳು, ಏನು ಬಗ್ ನೋಡ್ತಾ ಇರ್ತಾನೆ. ಇದಕ್ಕೆ ಬಿಲ್ಡಪ್ ಬೇರೆ, ಜೊತೆಗೆ ಬ್ಯಾಂಡ್ ಸರ್ ಟೀಮ್ ಬೇರೆ. ಐ ಕೆಲ್ಸಕ್ಕೆ ಟೈಮ್ ಆಯ್ತು ಬಾ ಅತ್ತೆ ಅಂತ. ಇವನೇನ್ ಸರ್ ಹಿಂಗ್ ಹೋಗ್ಬಿಟ್ಟ? ಬಾಯ್ಲಿ ನೋಡು, ನಾಣಿ ಸತ್ಯ ಎಳ್ನೀರ್ ಇದ್ದಂಗೆ ಸುಳ್ಳು, ಕೂಲ್ ಡ್ರಿಂಕ್ಸ್ ಇದ್ದಂಗೆ. ನಮ್ಮ ದೇಶದಲ್ಲಿ ಕೂಲ್ ಡ್ರಿಂಕ್ಸ್ ಬೇಗ ಅಟ್ರಾಕ್ಟ್ ಆಗೋದು ನಮ್ ದೂರ ಅಂತ ಏನ್ ಮಾಡ್ತೀಯ? ಅಯ್ಯೋ ಡ್ಯೂಟಿ ಲೇಟ್ ಆಗ್ತಾ ಹೊರತಿನ ಸಂಬಳ ಕಟ್ಬಿಡ್ತಾರೆ. ಕಾಯದೆ ಹೋದರೆ ಕೋತಿಯ ಕಟ ಅಲ್ಲೂ ಸಣ್ಣ. ಐ ಚಿನ್ನ, ಪಕ್ಕದ ರೋಡಲ್ಲಿ ಪೆಟ್ಟಿ ಅಂಗಡಿ ಇದೆ, ಅಲ್ಲೋಗಿ ಅಂಕಲ್ ಇದ್ರೆ ನನ್ನ ಹೆಸರು ಎರಡು ಸಿಗರೆಟ್ ಕೊಡ್ತಾರ ತಗೊಂಬ. ಆಂಟಿ ಇದ್ರೆ ಒಂದು ಪ್ಯಾಕೆ ಕೇಳು. ಹಂಗೆ ನೀನು ಮಿಠಾಯಿ ತಗೋ. ಅಮ್ಮ ಸಿಗರೆಟ್ ಬೇಕಾದ್ರೂ ತಗೋ. ಅಮ್ಮ ಕಾಪಿಟಿ ಏನ್ ಬೇಕಾದ್ರೂ ತಗೋಗುರು. ನಮ್ಮ ಮನೇಲಿ ಟೀ ತಂದು ಟೇಬಲ್ ಅಲ್ಲಿ ಇಡಕ್ಕೊಬ್ಬ, ಅದನ್ನ ಎತ್ಕೊಂಡು ಕೈ ಕೊಡಕ್ಕೊಬ್ಬ ಇರ್ಬೇಕಾದ್ರೆ ನನ್ನ ಮಗನ ನಿನ್ನ ಹೆಸರಲ್ಲಿ ಟೀ ಕುಡಿಬೇಕ ನಾನು? ಸಾರ್ ಪ್ರೀತಿ ವಿಶ್ವಾಸ, ಎಲ್ರು ಬೆಳಿಗ್ಗೆ ಎದ್ದೊಳ ಕಲರಾಮ್ ಇಟ್ಕೊಂಡ್ರೆ ನಾನು ಅದಕ್ಕಂತ ಒಬ್ಬನ ಇಟ್ಕೊಂಡಿದ್ದೀನಿ. ನನ್ನ ಮಗನ ನನಗೆ ಕೆಲಸ ಹೇಳ್ತೀನಿ ನೀನು? ಏನಾಯ್ತಾ ಇಲ್ಲಿ? ನಾನು ಅಮೆರಿಕನ್ ಕಾಫಿ ಕುಡಿತೀನೋ, ಫಿಲ್ಟರ್ ಕಾಫಿ ಕುಡಿತೀನೋ, ಬ್ಲ್ಯಾಕ್ ಕಾಫಿ ಕುಡಿತೀನೋ ನನಗೆ ಗೊತ್ತಿಲ್ಲ. ಕೇಳಿದ್ದೀನಿ ಮಾಡಕ್ಕಿಟ್ಟರದಲ್ಲಿ ನನಗೆ ಬಾಯ್ಲಿ ಬಾಯ್ಲಿ. ಆ ಮನೆಯವರು ತರಕಾರಿ ತರಕ್ಕೆ ಹೇಳಿದ್ರೆ ತೆಂಗಿನಕಾಯಿ ತೂಕ ಹಾಕ್ಸ್ಬೇಕಾ, ಬೀನ್ಸ್ ಲೆಕ್ಕ ಹಾಕ್ಬೇಕಂತ ನನಗೆ ಗೊತ್ತಾಗಲ್ಲ. ಅವನ ಕಾಡಕ್ಕೆ ಹೇಳಿದ ತಕ್ಷಣ ಪ್ಯಾಕ್ ಮಾಡಿ ರೆಡಿ ಇಡೋ ಗಾಡಿ ಇದು. ನೀನು ನೋಡಲಿ ಯಾವ ಕಾರಿಗೆ ಪೆಟ್ರೋಲ್ ಹಾಕ್ಬೇಕು, ಯಾವ್ದಕ್ಕೆ ಡೀಸೆಲ್ ಹಾಕ್ಬೇಕು ಅಂತ ನಂಗೆ ಗೊತ್ತಾಗಲ್ಲ ಅಂತ ಅವರೇ ತಂದು ಫೀಲ್ ಮಾಡ್ತಾರೆ ಇಲ್ಲಿ. ನನ್ನನ್ನು ಡ್ರೈವರ್ ಆಗಿ ಮೇಂಟೈನ್ ಮಾಡಕ್ಕೆ ಇಷ್ಟು ಜನ ನನಗೆ ಕೆಲಸ ಮಾಡ್ಬೇಕಾದ್ರೆ ನನಗೆ ನೀನ್ ಕೆಲಸ ಆಯ್ತು. ನೀವು ಹೀಗೆ ಅಂತ ಗೊತ್ತಿರ್ಲಿಲ್ಲ ಸರ್. ನೀವ್ ಹೇಳಿ ಸರ್, ಬಟ್ಟೆಯಿಂದ ಬಡ್ತನನ್ನ ಸೆಲ್ ಫೋನ್ ಇದ ಶ್ರೀಮಂತಕನ ಕಂಡಿಡಿಯಕಾಯ್ತದ ಸರ್? ಹಾಗಂತ ತುಂಬಿದ ಕೊಡ ತುಳ್ಕಲ್ಲ ಲಕ್ಷ್ಮಿ. ಖಾಲಿ ಕೊಡ ತುಳ್ಕಲ್ವಲ್ಲ ಸರ್. ಇವರೆಲ್ಲ ಏನಕ್ಕೆ ಸರ್ ಇರೋದು? ವಿ ಆರ್ ಪೇಯಿಂಗ್ ಸ್ಯಾಲ್ರಿ ಸರ್. ವಾಯ್ಸ್ ನೋಡಿ ಸರ್, ಮುಂಚೆ ಕಂಪೇರ್ ಮಾಡಿದ್ರೆ ಕೋಪ ನನಗೆ ಸ್ವಲ್ಪ ಕಮ್ಮಿ ಆದಂಗಿಲ್ಲ. ಯು ಆರ್ ರೈಟ್ ಸರ್. ಮೊದ್ಲು ಗನ್ನಲ್ಲಿ ಮಾತಾಡ್ತಿದ್ ನೀವು ಈಗ ಕೈನಲ್ಲಿ ಮಾತಾಡ್ತಾ ಇದ್ದೀರಾ. ಮೋಸ್ಟ್ಲಿ ಕೋಪ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಬಾಯ್ನಲ್ಲಿ ಮಾತಾಡ್ತೀರಾ ಅನ್ಸುತ್ತೆ. ಹ್ಞೂ ಸರ್, ಇವಾಗ ಫುಲ್ ಸಾಫ್ಟು ಸರ್. ನೀವು ಒಂದು ಕೆಲಸ ಮಾಡು ಹೇಳಿ ಸರ್, ಇಲ್ಲಿ ಸ್ವಲ್ಪ ದುಡ್ಡು ಕೊಟ್ಟು ಕಳ್ಸು. ಕೊಡಿ ಕೊಡಿ, ಅಷ್ಟು ಕೊಟ್ಟು ಕಳ್ಸು. 10 lakhs ಸರ್, ಟೆನ್ಷನ್ ಮಾಡ್ಕೊಂಡ್ಬಿಡ್ತಾನೆ. ಓಕೆ ಸರ್. ಅಯ್ಯೋ ಒಡ್ಸ್ಕೊಂಡಿದ್ದಕ್ಕೂ ಸರ್ ಅರ್ಥ ಆಯ್ತು ಸರ್. ಆಯ್ತು ಹೋಗು ಹೋಗು ಹೋಗು. ಒಡ್ಸ್ಕೊಂಡ್ಬಿಡ್ತಿದ್ದೆ. ನಾಳೆ ಸರ್ ಇದ್ರ ಕೀ ಕೀ ಓಪನ್ ಮಾಡ್ಕೊಡ್ತೀರಾ ಸರ್? ಅಮೆರಿಕಾದಲ್ಲಿ ಕುತ್ಕೊಂಡು ಬೆಂಗಳೂರಿನಲ್ಲಿ ಬ್ಯಾಂಕ್ ಲೂಟಿ ಮಾಡೋ ಈ ಕಾಲದಲ್ಲಿ 10 lakhs ಸೂಟ್ ಕೇಸ್ ಕೊಟ್ರೆ ಕೀ ಅಲ್ಲಿ ಅಂತ ಕೇಳ್ತಾನೆ. ಏನಾಗ್ತಾನೆ, ಕೀ ಬೇಕಲ್ವಾ? ನಣಿ ಸರ್, ನೀನ್ ಹೇಳಿದ್ ಕರೆಕ್ಟು. ಹುಡುಗ ಕ್ಯಾಶ್ ನೋಡಿದ್ರೆ ಶಾಕ್ ಹೋಗ್ತಾನೆ. ಅದಕ್ಕೆ ನಣಿ ಸರ್, ಅದು ಕೈಗೆ ಬಂತು ತೋ ಬಾಯಿಗೆ ಬರಲ್ಲ ಅಂತಾರೆ. ಇದು ಸಾಕು, ಹೋಗಿ ಎಂಜಾಯ್ ಮಾಡು. 10 lakhs ಇದು ಇರಲ್ಲ.